ಒಂದು ಚಾರ್ಜ್ಗೆ 140 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಸೊ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದು ಹಿಂಗೆ ತೆಗೆದ ತಕ್ಷಣವೇ ಇಲ್ಲೇ ಇದೆ, ಕುಳ್ಳುಕ್ಕಿದೂ ಉದ್ದಕ್ಕಿದೂ ಕರೆಕ್ಟಾಗಿ ನೆಲಕ್ಕೆ ಕಾಲು ನೀಟಾಗಿ ಟಚ್ ಆಗುತ್ತೆ. ಸೊ ಅಕ್ಕದಾಗ ಹೋಗ್ತಾ ಇದೆ ಗುರು, ನಂಗೆ ಹೆವಿ ಇಷ್ಟ ಆಯಿತು. ಮಹಾರ್ಗೆ ಹಿಡ್ಕೊಂತಾರ ಹೊಸ ಬೈಕ್ ಬಂದಂಗೆ ಅನಿಸ್ತಾ ಇದೆ. ಈಗ ನಿಮಗೆ ಈ ಗಾಡಿ ಪ್ರೈಸ್ ಎಷ್ಟಪ್ಪ ಅಂದರೆ, ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಾನು ಬೈಕ್ ರಿವ್ಯೂಸ್ ಎಲ್ಲ ಮಾಡಿ ಒಂದು 4-5 ತಿಂಗಳಾಗ್ಬಿಟ್ಟಿದ್ದು, ಎಲೆಕ್ಟ್ರಿಕ್ ಅಂತೂ ರಿವ್ಯೂನೇ ಮಾಡಿರಲಿಲ್ಲ. ಸೊ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನ್ ಹಾಕ್ತಾಯಿದ್ವಿ, ಬ್ರೋ ಒಂದು ಎಲೆಕ್ಟ್ರಿಕ್ ಬೈಕ್ನ ಯಾರಾದರೂ ರಿವ್ಯೂ ಮಾಡಿ, ಈ ಥರನ ರಿವ್ಯೂ ಮಾಡಿ, ಈ ಥರ ವೀಡಿಯೋಸ್ ಮಾಡಿ ಅಂತ. ಸೊ ಆದ್ದರಿಂದ ಒಂದು ಎಲೆಕ್ಟ್ರಿಕ್ ಬೈಕ್ ನೋಡಿದೆ ರೀಸೆಂಟಾಗಿ. ಆದ್ದರಿಂದ ಪ್ಯೂರ್ ರಿವ್ಯೂ ಅವರ ಹೊಸ ಒಂದು ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಆಗಿದೆ ನೋಡಿ, ಈಟ್ರಿಸ್ಟ್ ಅಂತ 350. ಸೊ ಇದೇ ಬೈಕ್ನ ರಿವ್ಯೂ ಮಾಡೋಣ, ಯಾಕಂದರೆ ಇದರಲ್ಲಿ 350 ಇದೆ, ನನ್ನ ಚಾನಲ್ 350. ಸೊ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ತೊಗೊಬಂದೆ. ಸೊ 350 ಅಂದರೆ ಏನು ಸಿ ಸಿ ಅಲ್ಲ, ಎಷ್ಟು 350 ಅಂದರೆ 3.5 ಕಿಲೋ ವ್ಯಾಟ್ ಅಂತ ಅಷ್ಟೇ, ಅದ್ಬಿಟ್ರೆ ಏನಿಲ್ಲ 350 ಅಂದರೆ. ಸೊ ಈಟ್ರಿಸ್ಟ್ ಅಂತ ಹೊಸ ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಮಾಡಿದ್ದಾರೆ ಪ್ಯೂರ್ ರಿವ್ಯೂ ಅವರು. ಸೊ ನೋಡೋದಕ್ಕೆ ಲುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಲೈಕ್ ಅಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಬೈಕ್ಸ್ಗಿನ. ಸೊ ಈ ಬೈಕ್ ಬಗ್ಗೆ ಹೇಳಬೇಕು ಅಂದರೆ, ಬೈಕು ಒಂದು ಚಾರ್ಜ್ಗೆ 140 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ, ಮತ್ತು ಒಂದು ಸಲ ಚಾರ್ಜ್ ಮಾಡೋದಕ್ಕೆ 4-5 ಅವರ್ ಚಾರ್ಜ್ ಮಾಡಬೇಕಾಗುತ್ತೆ. ಸ್ಪೀಡ್ ಬಂದುಬಿಟ್ಟು ಈ ಗಾಡಿದು ಒಂದು 70-80 ಟಾಪ್ ಸ್ಪೀಡ್ ಹೋಗುತ್ತೆ, ಅದನ್ನು ನಿಮಗೆ ಸ್ಪೋರ್ಟ್ಸ್ ಮೋಡಲ್ಲಿ. ನಾರ್ಮಲ್ ಮೋಡ್ ಅಂತ ಬರುತ್ತೆ ಅದರಲ್ಲಿ. ಫಸ್ಟ್ ಆಫ್ ಆಲು ಈ ಬೈಕ್ಗೆ 3 ಮೋಡ್ ಬರುತ್ತೆ, ಒಂದು ಡ್ರೈವ್ ಮೋಡು, ಒಂದು ಟ್ವಿಲ್ ಮೋಡ್ ಅಂತ, ಆಮೇಲೆ ಕ್ರಾಸ್ ಓವರ್ ಮೋಡ್ ಅಂತ. ಫಸ್ಟ್ ಬಂದುಬಿಟ್ಟು ಡ್ರೈವ್ ಮೋಡ್ ಬರುತ್ತೆ. ಡ್ರೈವ್ ಮೋಡಲ್ಲಿ ನಿಮಗೆ ಒಂದು 60-65 ಅಷ್ಟೇ ಸ್ಪೀಡ್ ಹೋಗೋದು ಟಾಪ್ ಸ್ಪೀಡ್ ಅಂದರೆ. ಅದೇ ನಿಮಗೆ ನೆಕ್ಸ್ಟ್ ಕ್ರಾಸ್ ಓವರ್ ಮೋಡ್ ಅಂತ ಬಂತು ಅಂದರೆ ಅದೊಂದು ಸ್ವಲ್ಪ ಕ್ರೂಸ್ ಮಾಡುತ್ತೆ, ಅದು ಒಂದು ಸ್ವಲ್ಪ ಪಿಕಪ್ ಇರುತ್ತೆ ಆ ಮೋಡು. ಅದು ಬಂದುಬಿಟ್ಟು ನಿಮಗೆ ಒಂದು 70 ಸ್ಪೀಡ್ ಕೊಡುತ್ತೆ. ಫೈನಲ್ ಟ್ವಿಲ್ ಮೋಡ್ ಅಂತ, ಟ್ವಿಲ್ ಅಂದರೆ ಗೊತ್ತಲ್ಲ ಫುಲ್ ಜೋಶು. ಸೊ ಆ ಮೋಡ್ ಬಂದುಬಿಟ್ಟು ನಿಮಗೆ 80 ಸ್ಪೀಡ್ ಕೊಡುತ್ತೆ. 80 ಸ್ಪೀಡಲ್ಲಿ ನಿಮಗೆ 140 ಮೈಲೇಜ್ ಬರುತ್ತಾ ಬರಲ್ವಾ ಅನ್ನೋ ಒಂದು ಡೌಟ್ ಇರುತ್ತಲ್ಲ. ಸೊ ಕಮೆಂಟ್ ಮಾಡಿ, ನೀವು ಯಾರಾದರೂ ಯೂಸರ್ಸ್ ಆಗಿದ್ರೆ ಈ ಬೈಕಿನ ಯೂಸ್ ಮಾಡ್ತಾ ಇದ್ರೆ 80 ಸ್ಪೀಡಲ್ಲಿ ಹೋದರೆ 140 ಕಿಲೋಮೀಟರ್ಸ್ ಬರುತ್ತಾ ಅಂತ, ಬರಲ್ಲ ಹಂಗೆ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ನಾನು ಡೌಟ್ ಇತ್ತು ಅಂದರೆ ರೇಂಜ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ. ಈಗ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಡಿಸ್ಪ್ಲೇ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ, ಫಸ್ಟು ನಾರ್ಮಲಾಗಿ ಇವರು ಪ್ಯೂರ್ ರಿವ್ಯೂರ್ ಎಲ್ಲ ಬೈಕ್ಗೂ 5 ಇಂಚ್ ಡಿಸ್ಪ್ಲೇ ಇತ್ತು, ಇವಾಗ 7 ಇಂಚ್ ಡಿಸ್ಪ್ಲೇ ಇದೆ, ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ, ಲೈಕ್ ಸ್ವಲ್ಪ ಬ್ರಾಡಾಗಿ ಕಾಣಿಸ್ಲಿ ಅಂತ. ಏನೇನಿದೆ ಅಂತ, ಸೊ ಎಷ್ಟು ಕಿಲೋಮೀಟ್ರ್ ರೈಡ್ ಆಗಿದೆ, ಗಾಡಿ ರೆಡಿ ಆಗಿದೆಯಾ ಓಡಿಸೋದಕ್ಕೆ, ಆಮೇಲೆ ಕಂಪ್ನಿದೊಂದು ಲೋಗೋ ಇರುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಚಾರ್ಜ್ ಎಷ್ಟಲ್ಲಿದೆ, ಆಮೇಲೆ ಗೇರ್ ಯಾವುದಲ್ಲಿದೆ ಅಂತ. ಸೊ ಈಗ ನೋಡಿ, ಗೇರ್ ಚೇಂಜ್ ಮಾಡಿದ ತಕ್ಷಣ 2 ಹೋಗುತ್ತೆ. ನೆಕ್ಸ್ಟು ಇನ್ನೊಂದು ಕ್ರಾಸ್ ಓವರ್ ಮೋಡಿಂದ ಟ್ವಿಲ್ ಮೋಡ್ಗೆ ಹಾಕೊಂಡ್ರೆ 3 ಅಂತ ಹೋಗುತ್ತೆ ಅಷ್ಟೇ. ಸೊ ಡಿಸ್ಪ್ಲೇಲಿ ಇಷ್ಟೇ ತೋರಿಸೋದು, ಅದು ಬಿಟ್ಟರೆ ಇನ್ನೇನು ತೋರಿಸೋದಿಲ್ಲ. ಸೊ ನೆಕ್ಸ್ಟು ನಿಮಗೆ ಗಾಡೀಲಿ ಕೀ ಅಂತ ಬಂತು ಅಂದರೆ ಒಂದು 4-5 ಕೀ ಕೊಡ್ತಾರೆ. ಗೊತ್ತಾನೇ ಇಲ್ಲ ನೋಡಿ, ತುಂಬ ಗಟ್ಟಿದೆ, ಸ್ವಲ್ಪ ಎಣ್ಣೆಗೆಣ್ಣೆ ಹಾಕಬೇಕು. 4 ಕೀ ಕೊಡ್ತಾರೆ, ಆಮೇಲೆ ರಿಮೋಟ್ ಕಂಟ್ರೋಲ್ ಕೊಡ್ತಾರೆ, ರಿಮೋಟಲ್ಲಿ ಸ್ಟಾರ್ಟು ಆನು ಆಫು ಎಲ್ಲ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ಕೀ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಎಮರ್ಜೆನ್ಸಿ ಇದ್ದಾಗ ಯಾವಾಗದೂ ನೀವು ರಿಮೋಟ್ನ ಯೂಸ್ ಮಾಡ್ಬೋದು. ಸೊ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದು ಹಿಂಗೆ ತೆಗೆದ ತಕ್ಷಣವೇ ಇಲ್ಲೇ ಇದೆ. ಸೊ ನೋಡಿ, ಹಿಂಗೆ ಓಡಿದ ತಕ್ಷಣ ಹಿಂಗೆ ಓಪನ್ ಆಗುತ್ತೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟು ಹೇಳಿದ್ನಲ್ಲ, 4-5 ಅವರ್ಸ್ ಚಾರ್ಜ್ ಮಾಡಲೇಬೇಕಾಗುತ್ತೆ. ಆಮೇಲೆ ಬ್ಯಾಟ್ರಿ ಬಂದು ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಬ್ಯಾಟ್ರಿ ಫಿಕ್ಸೆಡ್, ಸೊ ಕಂಪ್ಲೀಟ್ ಬ್ಯಾಟ್ರಿ ಫಿಕ್ಸೆಡ್ ಬ್ಯಾಟ್ರಿ ಆಗಿರುತ್ತೆ. ಆಮೇಲೆ ನಿಮಗೆ ಸೆಂಟ್ರ್ ಸ್ಟ್ಯಾಂಡ್ ಸಹ ಸಿಗುತ್ತೆ ಈ ಬೈಕಲ್ಲಿ. ನಿಮಗೆ ಎಲೆಕ್ಟ್ರಿಕಲಿ ಸ್ಕೂಟರು ಇಲ್ಲ ಮೊಪೆಡ್ ತೊಗೊಂಡು ಬೋರ್ ಆಗಿದೆಯಪ್ಪ, ನಮ್ಗೊಂದು ಸ್ವಲ್ಪ ಬೈಕು ಲುಕ್ ಬೇಕು ಅಂತ ಏನಾದರೂ ಇದ್ದರೆ ಈ ಬೈಕ್ನ ಆರಾಮಾಗಿ ತೊಗೋಬೋದು. ಮಾರ್ಕೆಟಲ್ಲಿ ಇನ್ನೊಂದು 2-3 ಬೇರೆ ಬೇರೆ ಥರ ಬೈಕ್ಸ್ ಸಹ ಇದೆ, ಅದನ್ನು ನೀವು ಚೂಸ್ ಮಾಡ್ಬೋದು. ಬಟ್ ಇದೂ ಚೆನ್ನಾಗಿದೆ. ಸೊ ಈಗ ಓಡಿಸಿ ನೋಡ್ತೀನಿ ನಾನು ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ. ಲುಕ್ಸಲ್ಲಿ ನೋಡೋದಕ್ಕೆ ನಂಗೆ ಇಷ್ಟ ಆಯಿತು, ಲುಕ್ಸಲ್ಲಿ ತೊಗೋತೀನಿ ಅಂದರೆ ಲುಕ್ಸಲ್ಲಿ ತೊಗೋಬೋದು. ಲೈಕ್ ಈ ರೆಡ್ ಕಲರು ಇನ್ನೂ ಸ್ವಲ್ಪ ಕ್ಯಾಚಿಯಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ನನಗೆ ಅನಿಸಿದೇನಪ್ಪ ಅಂದರೆ ಸ್ವಲ್ಪ ಟೈರ್ ಹಿಂದೆಗಡೆ ಒಂಚೂರು ಬ್ರಾಡ್ ಆಗಿರಬೇಕಾಗಿತ್ತು ಅಂತ. ಆಮೇಲೆ ಹಿಂದೆಗಡೆ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ನೋಡ್ಬೋದು, ಇದೇ ಹಬ್ ಮೋಟರ್, ಹಬ್ ಮೋಟರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ನೆಕ್ಸ್ಟು ಮೋಟರ್ ಆದಮೇಲೆ ನೆಕ್ಸ್ಟ್ ಈ ಕಡೆ ಬ್ರೇಕಿಂಗ್ ಸಿಸ್ಟಮ್ಗೆ ಬರ್ತೀನಿ. ಡಿಸ್ಕ್ ಬ್ರೇಕ್ಸ್ ಎಲ್ಲ ಇದೆ ನೋಡ್ಬೋದು, ಡಿಸ್ಕ್ ಬ್ರೇಕ್ ಎಲ್ಲ ಯಾವ ಥರ ಇದೆ ಅಂತ. ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ನಿಮಗೆ ಆಪ್ಷನ್. ಏನು ಚೇಂಜ್ ಗಿಂಜ್ ಎಲ್ಲ ಏನಿಲ್ಲ, ಎಲ್ಲ ಗಾಡಿಗಳಿಗೂ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಆಮೇಲೆ ಒಂದು ಒಳ್ಳೆ ಬೇಸಿಕ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿದೆ. ಲೈಕ್ ಬ್ಯಾಟ್ರಿ ಬಂದುಬಿಟ್ಟು ಬ್ಯಾಟ್ರಿ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮಗೆ ಟೈರ್ಸು, ಎರಡು ಟೈರ್ಸು ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ, ಮತ್ತು ಅಲಾಯ್ ವೀಲ್ಸ್ ಸಿಗುತ್ತೆ. ಟ್ಯೂಬ್ ಟೈರ್ಸ್ ಎಲ್ಲ ಯಾವತ್ತೂ ನಾರ್ಮಲಾಗಿ ನಿಮಗೆ ಇದಕ್ಕೆ ಸಿಗಲ್ಲ, ಲೈಕ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಟ್ಯೂಬ್ ಟೈರ್ಸ್ ಎಲ್ಲ ಯಾವತ್ತೂ ಮೇಜರಾಗಿ ಸಿಗಲ್ಲ, ಯಾಕಂದರೆ ಹಬ್ ಮೋಟರ್ ಯೂಸ್ ಮಾಡಿರ್ತಲ್ಲ ಆದ್ದರಿಂದ. ಆಮೇಲೆ ಎಲ್ ಇ ಡಿ ಲೈಟ್ಸ್ ಯಾವುದೇ ತೊಗೊಳ್ಳಿ, ಲೈಟ್ಸ್ ಎಲ್ಲನೂ ಕಂಪ್ಲೀಟಾಗಿ ಎಲ್ ಇ ಡಿ ಲೈಟ್ಸ್ ಇರುತ್ತೆ. ಇಂಡಿಕೇಟರ್ ಸಹ ನೋಡ್ಬೋದು, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಈಗ ಆನ್ ಮಾಡ್ತೀನಿ ಲೈಟ್ಸ್ ನೋಡಿ. ಸೊ ಎಲ್ಲದಕ್ಕೂ ಕಂಪ್ಲೀಟಾಗಿ ಎಲ್ ಇ ಡಿ ಲೈಟ್ಸ್ನ ಯೂಸ್ ಮಾಡಿದ್ದಾರೆ, ಲೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಲೈಕ್ ಕಂಪ್ಲೀಟಾಗಿ ಆ ರೆಡ್ಗೆ ಈ ಲೈಟ್ಸು ಲುಕ್ಕು ಚೆನ್ನಾಗಿದೆ, ಸೂಪರ್ ಅಂತಲೇ ಹೇಳ್ಬೋದು, ನನಗೆ ಇಷ್ಟ ಆಯಿತು. ಓಡಿಸ್ ನೋಡೋಣ, ಲೈಕ್ ಲುಕ್ಸಲ್ಲಿ ಮಾತ್ರ ಗಾಡಿನ ತೊಗೊಳಕ್ಕಾಗತ್ತಾ. ನೆಕ್ಸ್ಟು ಇಂಡಿಕೇಟ್ರು, ಇಂಡಿಕೇಟರ್ನ ಆನ್ ಮಾಡ್ತೀನಿ ನೋಡಿ. ಸೊ ಈಗ ಇಂಡಿಕೇಟರ್ ನೋಡ್ಬೋದು ನೀವು ಯಾವ ಥರ ಬರ್ತದೆ ಅಂತ. ಇಂಡಿಕೇಟ್ರಿಗೆ ಸೌಂಡ್ ಸಹ ಇದೆ, ಲೆಫ್ಟು ರೈಟು ಎರಡೂ ಕಡೆ. ಪಾರ್ಕಿಂಗ್ ಇದೆ
ಅಟ್ ಎ ಟೈಮ್ ಬ್ಲಿಂಕ್ ಆಗುತ್ತಲ್ಲ, ಬಟ್ ಇಲ್ಲ. ಇದು ನೋಡ್ಬೋದು ಹೆಡ್ಲೈಟ್ ಅದರ ಲುಕ್ ಸಕ್ಕದಾಗಿದೆ. ಇದು ನಿಮ್ಮ ಶಾಫಾಗಲಿ. ಸೊ ಇದು ನೋಡಿ ಹೆಡ್ಲೈಟ್ ಅದರ ಲುಕ್ಕು ಮಾಡಿರೋದು ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ, ಹಿಂಗೆ ಬಂದು ಚೆನ್ನಾಗಿ ಮಾಡಿದಾರಲ್ಲ. ಸೊ ಈ ಡಿಸೈನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಫ್ರಂಟ್ ಟೈರ್ಗಿನ ರೇರ್ ಟೈರು ನನಗನ್ಸಿದ ಪ್ರಕಾರ ಒಂದು ಸ್ವಲ್ಪ ದಪ್ಪ ಇರಬೇಕಾಗಿತ್ತು. ನೋಡಿ ತುಂಬಾ ಸಣ್ಣಗಿದೆ, ನೋಡಿ ಎಷ್ಟು ಸಣ್ಣಗಿದೆ. ಆ್ಯಕ್ಚುಲಾಗಿ ಇದು ಫ್ರಂಟ್ ಟೈರ್ ಇದ್ದಂಗೆ ಇದೆ, ಬಟ್ ಇನ್ನೊಂದು ಸ್ವಲ್ಪ ದಪ್ಪ ಇರಬೇಕಾಗಿತ್ತು. ಅದೇನು ಅಂತ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರದ್ದು ಇರುತ್ತೆ ಡಿಸೈನಿಂಗ್ ಎಲ್ಲ, ಬಟ್ ನನಗೆ ಅನಿಸಿದ ಪ್ರಕಾರ ಒಂದು ಸ್ವಲ್ಪ ಹಿಂದೆ ಕಡೆ ಇನ್ನೂ ಸ್ವಲ್ಪ ದಪ್ಪ ಇದ್ದಿದೆ, ಸ್ವಲ್ಪ ಗ್ರಿಪ್ ಚೆನ್ನಾಗಿ ಸಿಕ್ಕಿರೋದು. ಆ್ಯಕ್ಚುಲಾಗಿ ಏನಪ್ಪ ಅಂದರೆ ಈ ಬೈಕು ನಿಮಗೆ ಮೊಪೆಡ್ಕಿನ್ನ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಲೈಕ್ ಸೀಟ್ ನೋಡಿ ಹಿಂಗಿರುತ್ತೆ. ಲೈಕ್ ನೀವು ತುಂಬ ಸ್ವಲ್ಪ ಲಾಂಗ್ ಹೋಗ್ತೀರಾ ಅಂದರೆ 140 ಕಿಲೋಮೀಟರ್ಸ್ ರೇಂಜ್ ಕೊಡ್ತಾರೆ ಅಂದರೆ ಇಲ್ಲಿಂದ ಆರಾಮಾಗಿ ಮಂಡ್ಯಾಗೆ ಹೋಗ್ಬೋದು. ಸೊ ಸೂಪರ್ ಅಂತಲೇ ಕಂಫರ್ಟು ನೋಡ್ಬೇಕಲ್ಲ. ಈಗ ಮಂಡ್ಯಾಗೆ ಹೋಗ್ತೀವಿ 100 ಕಿಲೋಮೀಟರ್ಸ್ ಅಂದರೆ ಕಂಫರ್ಟು ಬೇಕು. ಆಮೇಲೆ ಪಿಲಿಯನ್ ಗೋಸ್ ಅಂದರೆ ತುಂಬ ಬ್ರಾಡ್ ಆಗಿರೋ ಸೀಟೇ ಕೊಟ್ಟಿದ್ದಾರೆ. ನೀವೇನಾದರೂ ಸಿಟಿ ಎಲ್ಲ ಕಮ್ಯೂಟ್ ಮಾಡ್ತಿದ್ದೀರಾ, ಸಿಟಿಲೆಲ್ಲ ಮನೆಯಿಂದ ಆಫೀಸ್ಗೆ ಹೋಗಬೇಕು, ಆಫೀಸಿಂದ ಮನೆಗೆ ಬರಬೇಕು ಅಷ್ಟೇ, ಬಟ್ ಒಂದು ಸ್ವಲ್ಪ ದೂರ ಇದೆ, ಒಂದು 30-40 ಕಿಲೋಮೀಟರ್ಸ್ ಇದೆ ಆಫೀಸು. ನಾವು 100 ಇಲ್ಲ 50-60 ಕಿಲೋಮೀಟರ್ಸ್ ಮೈಲೇಜ್ ಕೊಡೋ ಗಾಡಿನ ತೊಗೊಳೋಕ್ಕಾಗಲ್ಲ ಅಂದರೆ ಈ ಗಾಡಿನ ಆರಾಮಾಗಿ ಅಫೋರ್ಡ್ ಮಾಡ್ಬೋದು. ಈಗ ನಿಮಗೆ ಈ ಗಾಡಿ ಪ್ರೈಸ್ ಎಷ್ಟಪ್ಪ ಅಂದರೆ 160,000 ಆಗುತ್ತೆ. ಆಮೇಲೆ ಈ ಗಾಡಿ ಎಷ್ಟು ತೂಕನ ಎಳೆಯುತ್ತಪ್ಪ ಅಂದರೆ 150 ಕೆಜಿವರೆಗೂ ಆರಾಮಾಗಿ ಎಳೆಯುತ್ತೆ. ಈ ಗಾಡೀಲಿ ಯಾವ್ಯಾವ ಕಲರ್ಸ್ ಇದೆ ಅಂದರೆ ರೆಡ್ ಇದೆ, ಆಮೇಲೆ ಬ್ಲೂ ಇದೆ, ಆಮೇಲೆ ಕಂಪ್ಲೀಟ್ ಬ್ಲ್ಯಾಕ್ ಇದೆ. ಸೊ ಮೂರು ಕಲರ್ಸು ಸಕ್ಕದಾಗಿದೆ ನೋಡೋದಕ್ಕೆ. ಬ್ಲೂಕಿನ ನಿಮಗೆ ರೆಡ್ಡು ಮತ್ತು ಬ್ಲ್ಯಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ. ಲೈಕ್ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಲೈಕ್ ಚೆನ್ನಾಗಿದೆ ಅಂತ ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ತೊಗೊಳ್ಳಿ. ಆಮೇಲೆ ಸೊ ಆಮೇಲೆ 160,000 ಈ ಪ್ರೈಸು ಈ ಗಾಡಿಗೆ ಒತ್ತಿದೆಯಾ ಅಂತ ನೀವು ವೀಡಿಯೋ ನೋಡಿದ್ಮೇಲೆ ಕೊನೆಯಲ್ಲಿ ಒಂದ್ಸಲ ಕಮೆಂಟ್ ಮಾಡಿ. ಹಂಗೆ ನನ್ನ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎರಡೂ ಮಾಡಿ. ಸೊ ಇವಾಗ ಇದನ್ನ ಓಡ್ಸೋಣ, ಬನ್ನಿ ಇಟ್ರಿಸ್ಟ್ನ ಓಡ್ಸೋಣ ಹೆಂಗಿದೆ ಅಂತ. ಕೂತ್ಕೊಳ್ಳೋಕ್ಕಂತ ಶಿಸ್ತಾಗಿ ನೋಡಿ, ಕುಳ್ಳುಕ್ಕಿದೂ ಉದ್ದಕ್ಕಿದೂ ಕರೆಕ್ಟಾಗಿ ನೆಲಕ್ಕೆ ಕಾಲು ನೀಟಾಗಿ ಟಚ್ಚಾಗುತ್ತೆ. ಸೊ ಯಾರಾದರೂ ತುಂಬ ಕುಳ್ಳುಕ್ಕಿದೂ ಆರಾಮಾಗಿ ಬೈಕ್ನ ತೊಗೋಬೋದು, ಎಲೆಕ್ಟ್ರಿಕ್ ಬೈಕ್ನ. ವಾಹ್, ಈ NS ಇದ್ದಂಗಿದೆ ಇದು, ಮುಂದೆ ಡಿಸೈನ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ. ಓಕೆ, ಫಸ್ಟು ಇದು ನೋಡಿ P ಅಂತ ಮೋಡ್ ಇರುತ್ತಲ್ಲ, ಇದು ಪಾರ್ಕಿಂಗ್. ಇದು ಆನ್ ಮಾಡ್ಕೊಂಡ್ರೆ ರೆಡಿ ಅಂತ ಬರುತ್ತೆ, ಹಿಂಗೆ ಮುಂದೆ ಹೋಗುತ್ತೆ. ಅದೇ ಬೇಡ ಅಂದರೆ ಅಪ್ಪನ ತೊಡೆದ್ಬಿಟ್ರೆ ಹೋಗೋಲ್ಲ, ನೋಡಿ ಟೋಟಲ್ ಕಟ್ಟಾಗುತ್ತೆ. ನೀವು ರೆಡಿ ಮಾಡ್ಕೊಳ್ಳಿ, ಬರ್ತಾ ಇರಿ. ಪೀಸ್ ಆಗಿದೆ, ಅದು ಒಳ್ಳೆ ಪವರ್ ಇದೆ, ಸಾಕು. ಬೇಸಿಕ್ಕಾಗಿ ಇಷ್ಟು ಹೋಗ್ತಾ ಇದೆ ಅಂದರೆ ಪೀಸ್ ಅಂತಲೇ ಹೇಳ್ಬೋದು. ಇಷ್ಟು ಹೋಗ್ಬಿಟ್ರೆ ಸಾಕು ಸಿಟಿಗೆ, ಇನ್ನೇನು ಬೇಡ. ಬ್ರೇಕ್ ಹಿಡಿದ್ರೆ ಸ್ವಲ್ಪ ಕಟ್ಟಾಗುತ್ತೆ ಟೋಟಲು, ಲೈಕ್ ಸೆನ್ಸರ್ ಎಲ್ಲ ಇದು ಮಾಡುತ್ತಲ್ಲ, ಸೊ ಅದರಿಂದ ಬ್ರೇಕ್ ಹಿಡಿದ್ರೆ ಕಟ್ ಆಗೇ ಆಗುತ್ತೆ. ಓಹ್ ಪರವಾಗಿಲ್ಲ ಗುರು, ಮೊದಲನೇ ಮಾಡಲ್ಲೇ 58, 59, 60, 62 ಎಲ್ಲ ಹೋಗ್ತಾ. ಏಯ್ ವಾವ್, ಮೊದಲನೇ ಮಾಡ್ಗೇನೆ, ಸೂಪರ್ ಬ್ರೋ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಪಿಕಪ್ ಸಾಕಾಗಿದೆ ನೋಡಿ, ಸಿಟಿಲಿ ನುಗ್ಸೋದಕ್ಕೂ. ಇನ್ನು ನೋಡಿ ಫ್ಲೇವರ್ ಹತ್ತುತ್ತಾ ಇದ್ದೀವಿ, ಮೊದಲನೇ ಮಾಡಲ್ಲೇ ಇದ್ದೀನಿ ನಾನು ಇನ್ನು. ಸಾಕಾಗಿ ಹೋಗ್ತಾ ಇದೆ ಗುರು, ನಂಗೆ ಹೆವಿ ಇಷ್ಟ ಆಯಿತು. ಸೈ ಸೈ ಆಯಿತು ಬಿಡವಾ, ನೋಡೋಕ್ಕಾಗಲ್ಲ ಕಣ್ಗಳಲ್ಲಿ. ಅಪ್ಪು ಬಂದ ತಕ್ಷಣ ಒಂದು ಸ್ವಲ್ಪ ಡೌನ್ ಆಗುತ್ತೆ, ಬಟ್ ನಾಟ್ ಬ್ಯಾಡ್. ಅಪ್ಪಲ್ಲೆಲ್ಲನೂ ನಿಮಗೆ 57-60 ಎಲ್ಲ ಕೊಡ್ತಾ ಇದೆ ಅಂದರೆ ಸಿಟಿಗೆ ಈಸಿ ಆಗುತ್ತೆ, ಸಿಟಿ ಓಡಿಸೋದಕ್ಕೆಲ್ಲ ಸೂಪರ್ ಅಂತಲೇ ಹೇಳ್ಬೋದು ಅಲ್ವಾ. ಸಿಟಿಗೆ ನೋಡಿ ಏನು ಸಕತ್ತಾಗಿ ಹೋಗ್ತಾ ಇದೆ ಗೊತ್ತು, ಸ್ಮೂತಾಗಿ ಹೋಗ್ತಾ ಇದೆ, ಹೂವು ಹೋದಂಗೆ ಹೋಗ್ತಾ ಇದೆ. ಲೈಕ್ ಓ 66-67 ಎಲ್ಲ ಹೋಗ್ತಾ ಇದೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ವಾ, ಸಸ್ಪೆನ್ಷನು ಸಕ್ಕತ್ತಾಗಿದೆ, ಹೈಡ್ರಾಲಿಕ್ ಸಸ್ಪೆನ್ಷನು ನೋಡಿ. ಹಳ್ದಲ್ಲಿ ಇಳಿಸೋದು ಲೈಕ್ ನನ್ನ ಕುಂಡಿಗೇನು ಆಗ್ತಿಲ್ಲ, ಗಾಡಿ ಎತ್ತಿ ಎತ್ತಿ ಎಲ್ಲ ಬೀಳ್ತಾ ಇದೆ, ಬಟ್ ನನಗೇನು ಆಗ್ತಾ ಇಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಪ್ಯೂರ್ ರಿವ್ಯೂ ಅದು. ನಾನು ಲಾಸ್ಟ್ ಟೈಮ್ ಒಂದು ಪ್ಯೂರ್ ರಿವ್ಯೂದು ವೀಡಿಯೋ ಮಾಡಿದ್ದೆ, ಲೈಕ್ ಸರ್ವಿಸ್ಗೆ ಒಂದು 50-100 ರೂಪಾಯಿ ಅಷ್ಟೇ ಆಗೋದು ಅಂತ. ಇದು ಅಷ್ಟೇ ಸರ್ವಿಸ್ ಫ್ರೆಂಡ್ಲಿ, ಆಮೇಲೆ ಯೂಸರ್ ಫ್ರೆಂಡ್ಲಿ, ಒಂಥರ ಆರಾಮಾಗಿ ತೊಗೋಬೋದು. ಬಜೆಟ್ ಫ್ರೆಂಡ್ಲಿ ಗಾಡಿ ಅಂದರೆ ಆರಾಮಾಗಿ ತೊಗೋಬೋದು ಬಜೆಟಲ್ಲಿ, ಬಟ್ ರೇಟ್ ಸ್ವಲ್ಪ ಜಾಸ್ತಿ ಆಯಿತು. ಮೇಂಟೆನೆನ್ಸ್ ತುಂಬಾ ಕಮ್ಮಿ ಎಲೆಕ್ಟ್ರಿಕ್ ಗಾಡಿಗಳು, ಬಟ್ ಇದಂತೂ ಇನ್ನೂ ಕಮ್ಮಿ. ಈ ಥರ ಒಂದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ಬಟ್ ಇದಂತೂ ತುಂಬಾ ಕಮ್ಮಿ. ಈಗ ಮೋಡ್ನ ಚೇಂಜ್ ಮಾಡ್ಕೊಳ್ಳೋಣ, ಕ್ರಾಸ್ ಓವರ್ ಮೋಡ್ಗೆ ಹಾಕ್ಕೊಳ್ಳೋಣ. ಓಯ್ 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 ಓಯ್, ಸಮಾಧಾನ ಸಮಾಧಾನ. ಸಿಟಿಲಿ ರಿವ್ಯೂ ಮಾಡೋ ಮಜಾನೇ ಬೇರೆ. ತುಂಬ ದಿನ ಆಗೋಗಿತ್ತು ಓಡಿಸಿ, ತುಂಬ ಜನ ಮಿಸ್ ಮಾಡ್ಕೊಂಡಿದ್ವಿ ರಿವ್ಯೂಸ್ನ. ಹೇಳ್ತಾ ಇದ್ವಿ ಬ್ರೋ ರಿವ್ಯೂಸ್ ಎಲ್ಲ ತುಂಬ ಬರಲಿ ಬ್ರೋ, ಏನು ಬ್ರೋ ಓಡಿಸೋದಿಲ್ಲ, ಮೋಟೋ ಬ್ಲಾಗಿಂಗ್ ಇಲ್ಲ, ಓನ್ಲಿ ಟ್ರಾವೆಲ್ ಅಂತ. ಏನಿದು, ಸಾಕಾದಾಗಿ ಹೋಗ್ತಾ ಇದೆ, ಸೂಪರ್ ಸ್ಮೂತ್ ಆಗಿದೆ ಗುರು, ಸೀರಿಯಸ್ಲಿ ತುಂಬಾ ಸಕ್ಕತ್ತಾಗಿದೆ. ನನಗಂತೂ ಹೆವಿ ಇಷ್ಟ ಆಯಿತು, ಮಾರ್ಕೆಟ್ಗೊಂಥರ ಹೊಸ ಬೈಕ್ ಬಂದಂಗೆ ಅನಿಸ್ತಾ ಇದೆ. ಯಾವುದೋ ಚಿಂದಿ ಆಗಿದೆ ಬೈಕು ನೋಡಿ, ಚಿಂದಿ ಆಗಿದೆ ಅಂತ. ಎರಡನೇ ಮೋಡ್ಗೆ 70 ಹೋಗುತ್ತೆ,
ಪುಷ್ ಮಾಡೋದು ಅಷ್ಟೇ ಹೋಗ್ತಾ ಇದೆ, ಲೈಕ್ ಟ್ರಾಟಲ್ ಫುಲ್ ಎಂಡಲ್ಲಿ ಇಟ್ಕೊಂಡಿದ್ದೀನಿ. ನಾಟ್ ಬ್ಯಾಡ್, 70 ಈಸ್ ಬೆಸ್ಟ್ ಸಿಟಿಗೆ. ನೀವು ಅಕಸ್ಮಾತ್ ಏನಾದರೂ ದೂರ ಹೋಗಬೇಕು ಅಂದಾಗೆಲ್ಲ ಆರಾಮಾಗಿ ಹೋಗ್ಬೋದು ಗುರು. ಸೀಟು ಅಷ್ಟೇ, ಅದು ಕುಷನ್ ಅಥವಾ ಹಿಂಗೆ ಬೆಂಡ್ ಆಗಿದೆಯಲ್ಲ ಯು ಶೇಪಲ್ಲಿ, ಅದರಿಂದ ಏನಾಗೋಗುತ್ತೆ ಅಂದರೆ ಒಂಥರ ಅದೇನೋ ಜಾಸ್ತಿ ಪ್ರೆಷರ್ ಬೀಳಲ್ಲ ಬಾಡಿಗೆ, ಬೆನ್ನಿಗೆ ಎಲ್ಲನೂ. ಲೈಕ್ ತುಂಬ ಹೊತ್ತು ಕುತ್ಕೊಂಡ್ರು ಆಮೇಲೆ ಎಲ್ಲಾದರೂ ಹೊಡಿಬೇಕಾದ್ರೆ ಯಾಕಲ್ಲೇ ಹಿಂಗೆಲ್ಲ ಉಲ್ಟಾ ಗಿಡ್ಡೆಲ್ಲ ಕುತ್ಕೋತೀರ ನೀವು. ಏಯ್ ಇವ್ರ ಅಪ್ಪ ಅಂತ ಅವ್ನು ದಡ್ಡನ ಮಗ, ಮಗನ ಹಿಂಗೆ ಕುಣಿಸ್ಕೊಂಡು ಅವ್ನು ನೋಡು ಮಿಸ್ ಆಗಿ ಬಿದ್ದೆ. ಸೊ ಏನು ತಲೆಗಳೇ ಇಲ್ವೇನು. ಸೊ ಇವಾಗ ಮೂರನೇ ಮುಡ್ಗೆ ಹಾಕ್ಕೊಳ್ಳೋಣ ಚೈ ಅಂತ. ವಾವ್ ವಾವ್, ಗ್ರಿಪ್ಪು ಸಕ್ಕದಾಗಿದೆ ಗುರು. ಏನು ಮಜಾ ಕೊಡ್ತಾಯಿದೆ ನೋಡ್ರಿ. ಏನು ಸ್ಪೀಡಾಗಿ ಹೋಗ್ತಾ ಇದೆ, ಸಕ್ಕದಾಗಿ ನುಗ್ಸಾಡ್ಬೋದು, ನುಗ್ಸೋದಕ್ಕಂತ ಒಳ್ಳೆ ಮಜಾ ಇದೆ ನೋಡಿ. ಸೌಂಡು ಇಲ್ಲ, ಒಂದು ಚೂರು ಮೋಟ್ರ್ ಸೌಂಡ್ ಇಲ್ಲ, ಫುಲ್ ಸೈಲೆಂಟಾಗಿದೆ. ಆಮೇಲೆ ನಿಮಗೆ ಸಡನ್ನಾಗಿ ಕಟ್ಟಾಗುತ್ತೆ, ಸ್ಪೀಡ್ ಕಟ್ಟಾಗುತ್ತೆ, ಅದು ಇದು ಅವೆಲ್ಲ ಏನು ಇಲ್ಲ. ಸೀರಿಯಸ್ಸಾಗಿ ನೋಡಿ, ಹೂವ ಓದಂಗೆ ಹೋಗ್ತಾಯಿದೆ. ನಾನು ನುಗ್ಸ್ಕೊಂಡು ಸೈನ್ ಸೈಕಲ್ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ. ವಾವ್, ಸಕ್ಕದಾಗಿದೆ. ಓಡಿಸೋದಕ್ಕಂತ ಒಳ್ಳೆ ಮಜಾ ಸಿಗ್ತಾ ಇದೆ ನನಗಂತೂ. ಸೀರಿಯಸ್ಸಾಗಿ ಗೈಸ್, ನೀವೇನಾದರೂ ತೊಗೋಬೇಕು ಅಂದರೆ ಒಂದು 60 ಒಂದು ಸ್ವಲ್ಪ ಜಾಸ್ತಿನೇ, ಬಟ್ ಯು ಕ್ಯಾನ್ ಆರಾಮಾಗಿ ತೊಗೋದು. ಬಜೆಟ್ನ ಏನಾದರೂ ನೀವು ಫ್ಲೆಕ್ಸ್ ಮಾಡ್ತೀನಿ ಅಂದರೆ ಒಂದು 60ಕ್ಕೆ ಒಂದು ಎಲೆಕ್ಟ್ರಿಕ್ ಬೈಕ್ ತೊಗೋತೀನಿ. ಸಿಟೀಲಿ ಏನಾದರೂ ಓಡಿಸ್ತೀನಿ, ಸಿಟಿಗೆ ಓಡಿಸೋದಕ್ಕೆ ಒಂದು ಸ್ವಲ್ಪ ಲುಕ್ ಇರಲಿ, ಆಫೀಸ್ಗೆ ಹೋಗೋದಕ್ಕೂ ಸ್ವಲ್ಪ ಲುಕ್ ಬೇಕು. ನನಗೆ ಈ ಮೊಪೆಡ್ ಗಾಡಿಗಳೆಲ್ಲ ತೊಗೊಳೋಕ್ಕಾಗಲ್ಲ, ಸ್ಕೂಟ್ರ್ ಟೈಪು, ಏನೋ ಒಂಥರ ಫೀಲ್ ಸಿಗುತ್ತೆ. ಇಂಥ ಬೈಕ್ಗಳು ಬೇಕು ನನಗೆ ಅಂದರೆ ಲುಕ್ಕಲ್ಲೂ ಎಲ್ಲದಕ್ಕೂ ಚೆನ್ನಾಗಿದೆ. ಪ್ಯೂರಿ ವೀನ ನೀವು ಈಸಿಯಾಗಿ ಒಂದು ಲಿಸ್ಟಿಗೆ ಹಾಕೋಬೋದು, ಬಂದು ಒಂದ್ಸಲ ನೀವು ಓಡಿಸಿ. ಶೋರೂಮ್ ಬಂದು ಯಲಂಕಾದಲ್ಲೇ ಇದೆ, ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀನಿ, ಮತ್ತು ಶೋರೂಮ್ನ ಒಂದು ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗಿದೆ ಎಲ್ಲಿದೆ ಅಂತಲೂ. ಸೊ ನೀವು ಹೋದಾಗ ನೋಡಿ, ಅವರ ನಂಬರು ಕೊಟ್ಟಿರ್ತೀನಿ, ಸೊ ನೀವು ಅವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಪಿಲಿಯನ್ ಕಂಫರ್ಟು ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಸೀಟ್ ಬಂದು ತುಂಬಾ ಉದ್ದ ಇದೆ, ಆಮೇಲೆ ಸ್ವಲ್ಪ ಅಗಲ ಇದೆ. ಸೊ ಯಾರಿಗೂ ಅಷ್ಟೊಂದು ಕಷ್ಟ ಅನಿಸಲ್ಲ ಕುತ್ಕೊಳ್ಳೋದಕ್ಕೂ, ಲೈಕ್ ಸ್ವಲ್ಪ ಲಾಂಗ್ ಹೋಗ್ತೀವಿ ಅಂದ್ರೂ. ಸೀರಿಯಸ್ಸಾಗಿ 140 ಕಿಲೋಮೀಟರ್ಸ್ ಅಂದಾಗ ನೀವು ಇಲ್ಲಿಂದ ಮಂಡ್ಯಾಗೆ ಈಸಿಯಾಗಿ ಹೋಗ್ಬೋದು, ಮಂಡ್ಯಾಗೆ ಹೋಗ್ಬೋದು ಇಲ್ಲಿಂದ, ಇಲ್ಲಾಂದರೆ ತುಮಕೂರು ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗ್ತೀವಿ ಅಂದರೆ. ಶಾರ್ಟ್ ರೈಡ್ಸ್ಗೆಲ್ಲ ಮಾಡ್ತೀವಿ ಅಂದ್ರೂ ಆರಾಮಾಗಿ ವೆಹಿಕಲ್ ಮಾಡ್ಬೋದು. ಶಾರ್ಟ್ ರೈಡ್ಸ್ಗೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ಇದು ಪೀಸ್ ಅನ್ಬೋದು. ಒಂದು 50 ಕಿಲೋಮೀಟರ್ಸಲ್ಲಿ ಎಲ್ಲಾದರೂ ಬೆಳಿಗ್ಗೆ ಎದ್ದು ಸನ್ರೈಸ್ ನೋಡೋಕೆ ಹೋಗ್ತೀವಿ ಅಂದರೆ ಆರಾಮಾಗಿ 60 ಸ್ಪೀಡಲ್ಲಿ ಹೋಗಿ ಬಂದು ಚಾರ್ಜ್ ಹಾಕೋಬೋದು. ಇಲ್ಲ ಅಲ್ಲೇ ಎಲ್ಲಾದರೂ ಚಾರ್ಜ್ ಹಾಕ್ತೀವಿ, 4 ಅವರ್ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ವಾಪಸ್ಸು ಬರಬಹುದು. ಸೊ 140 ಕಿಲೋಮೀಟರ್ಸ್ ಅಂದಾಗ ಒಂದು ಆರಾಮಾಗಿ ರೈಡ್ ಸಹ ಹೋಗ್ಬೋದು. ಸೊ ನಿಮ್ಮ ಒಪಿನಿಯನ್ ಏನು, ಹೆಂಗೆ ಅನ್ನಿಸ್ತು? ಲಾಂಗ್ ಬ್ಯಾಕ್ ನಾನು ತುಂಬ ಟೈಮ್ ತೊಗೊಂಡು ಒಂದು ಎಲೆಕ್ಟ್ರಿಕ್ ಬೈಕ್ನ ರಿವ್ಯೂ ಮಾಡಿದ್ದೀನಿ. ಅಕಸ್ಮಾತ್ ಆಗಿ ಏನಾದರೂ ಒಂಚೂರು ತಪ್ಪು ಹೇಳಿದ್ವಿ, ಇಲ್ಲ ಒಂದು ಯಾವುದಾದ್ರು ಪಾಯಿಂಟ್ಸ್ ಕವರ್ ಮಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ, ಆ ಪಾಯಿಂಟ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಬೇಕಾಗಿ ಕೊಡ್ತೀನಿ. ಇಲ್ಲ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ, ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓ ಬ್ರೇಕ್ ಸಹ ಸಕ್ಕತ್ತಾಗಿದೆ ಗುರು, ಸಕ್ಕತ್ತಾಗಿದೆ, ಮುಟ್ಮುಟ್ದಂಗೆ ನಿಂತ್ಕೊಳ್ಳುತ್ತೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ಮಾಡೋದಕ್ಕೆ ನನಗಂತೂ ಲೈಕ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಈ ಥರ ಪ್ಯೂರಿವಿ ಶೋರೂಮ್ ಇಲ್ಲಿ ಇದೆ ಅಂತ ನಮ್ಮ ಗೋಲ್ಡನ್ ಟ್ರಾಟಲ್ ಅವರೇ ಹೇಳಿದ್ದು. ಇಲ್ಲಿದೆ ಕಣ, ಒಂದು ಬೈಕ್ ಎಲೆಕ್ಟ್ರಿಕ್ಕು ವೀಡಿಯೋ ಮಾಡ್ತೀಯ ಅಂತ. ಸೊ ನೆಕ್ಸ್ಟ್ ದಿನವೇ ಬಂದು ಮಾಡಿದ್ದೀನಿ. ಥ್ಯಾಂಕ್ ಯು ಬ್ರೋ. ಹಂಗೆ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗೋಲ್ಡನ್ ಟ್ರಾಟಲ್ ಅಂತ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಫುಲ್ ವೈರಲ್ ಅವರು 2000 ಸ್ಪಿಟಿ ರೈಡ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ಏನು ಹೇಳಿದೆ ಬೇಡ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹೋಗಿ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲನೂ ಸಪೋರ್ಟ್ ಮಾಡಿ. ನೋಡಿ ಗಾಡಿ ಏನು ಸಾಕಾದಾಗ ಹೋಗ್ತಾ ಇದೆ ಅಂತ ನನಗಂತೂ ಫುಲ್ ಮಜಾ ಸಿಗ್ತಾ ಇದೆ. ಹಿಂಗೆ ಮಧ್ಯದಲ್ಲಿ ಓಡಿಸ್ಕೊಂಡು ಹೋಗಿ ಶೋರೂಮ್ಗೆ ಗಾಡಿ ಕೊಟ್ಬಿಟ್ಟು ನಾನು ಓಡ್ತೀನಿ, ಮತ್ತೆ ಸಿಗೋಣ ಇನ್ನೊಂದು ಯಾವುದಾದ್ರು ಹೊಸ ರಿವ್ಯೂನಲ್ಲಿ. ಸೊ ಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.